ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶೋಭಾ. ನಿಮ್ಮೆಲ್ಲರನ್ನೂ ಈ ಕ್ಲಾಸಿಗೆ ವೆಲ್ಕಮ್ ಮಾಡ್ತಾ, ತಡ ಮಾಡೋದು ಬೇಡ ಫ್ರೆಂಡ್ಸ್, ಇವತ್ತು ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ನಾನು ತೊಗೊಂಡು ಬಂದಿರೋದು ಏನಪ್ಪ ಕಾನ್ಸೆಪ್ಟ್ ಅಂತಂದ್ರೆ, ವಯಸ್ಸುಗಳ ಆಧಾರದ ಮೇಲೆ ಲೆಕ್ಕಗಳನ್ನ ತಂದಿದ್ದೀನಿ. ಏಜ್ ಬೇಸ್ಡ್ ಪ್ರಾಬ್ಲಮ್ಸ್, ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೂ ಈ ಥರದ ಲೆಕ್ಕಗಳು, ಈ ಟೈಪ್ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವೆ. ಸೊ ಇದು ಇವುಗಳನ್ನು ಬಿಡಿಸುವಂತಹ ಪ್ರಯತ್ನವನ್ನು ನಾವು ಈ ಕ್ಲಾಸಲ್ಲಿ, ಈ ತರಗತಿಯಲ್ಲಿ ಮಾಡೋಣ. ಓಕೆ, ಒಂದನೇ ಪ್ರಾಬ್ಲಮ್. 20 ವರ್ಷಗಳ ಹಿಂದೆ ಒಬ್ಬ ತಂದೆಯ ವಯಸ್ಸು ಈಗಿನ ವಯಸ್ಸಿನ 1/3 ಭಾಗವಾಗಿತ್ತು. ಹಾಗಾದರೆ ತಂದೆಯ ಈಗಿನ ವಯಸ್ಸೆಷ್ಟು? 20 ವರ್ಷಗಳ ಹಿಂದೆ ಒಬ್ಬನ ತಂದೆಯ ವಯಸ್ಸು 1/3 ಭಾಗ ಆಗಿತ್ತು ಅಂದರೆ ಈಗಿನ ವಯಸ್ಸು, ತಂದೆಯ ಈಗಿನ ವಯಸ್ಸು ಏನಾಗಿರಲಿ ರೀ, ಇದನ್ನು ಕಂಡುಹಿಡಿಬೇಕಲ್ಲ ನಾವು. ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಓಕೆ, ತಂದೆಯ ವಯಸ್ಸು ಏನಾಗಿರಲಿ, ಎಕ್ಸ್ ಆಗಿರಲಿ. 20 ವರ್ಷಗಳ ಹಿಂದೆ ಅವನ ವಯಸ್ಸು ಎಷ್ಟಾಗ್ತೈತೆ ಹೇಳ್ರಿ? 20 ವರ್ಷಗಳ ಹಿಂದೆ ಅಂತಂದ್ರೆ ಈಗಿನ ವಯಸ್ಸದೊಳಗೆ ನಾವು 20 ವರ್ಷನ ಏನು ಮಾಡ್ಬೇಕು ರೀ, ಮೈನಸ್ ಮಾಡ್ಬೇಕು, ಕಳಿಬೇಕು. ಓಕೆ, ಅವ್ರೇನು ಹೇಳ್ಯಾರ ರೀ, ಫ್ರಮ್ ದ ಪ್ರಾಬ್ಲಮ್ ದತ್ತ ಹೇಳಿಕೆ ಪ್ರಕಾರ ಅವ್ರೇನು ಕೊಟ್ಟಾರೆ ನಮ್ಗೆ, 1/3 ಭಾಗ ಆಗ್ತಿತ್ತು ಅವನ ವಯಸ್ಸು. 20 ವರ್ಷಗಳ ಹಿಂದೆ ಅವನ ವಯಸ್ಸು ಏನಾಗ್ತಿತ್ತು ರೀ, ಈಗಿನ ವಯಸ್ಸಿನ 1/3 ಭಾಗದಷ್ಟು ಆಗ್ತಿತ್ತು. ಇದೇ ಇಂಪಾರ್ಟೆಂಟ್ ರೀ. ಇದನ್ನ ಏನಾರ ಈಕ್ವೇಷನ್ ನಿಮಗೆ ಬರ್ಕೊಳಕ್ಕೆ ಬಂತು, ನೀವು ಪ್ರಾಬ್ಲಮ್ಸ್ ಈಸಿಯಾಗಿ ಬಿಡಿಸ್ತೀರಿ. ನೋಡ್ರಿ, ತಂದೆಯ ವಯಸ್ಸು 1/3 ಭಾಗವಾಗಿತ್ತು 20 ವರ್ಷಗಳ ಹಿಂದೆ 1/3 ಭಾಗ 20 ವರ್ಷಗಳ ಹಿಂದೆ ಈಗಿನ ವಯಸ್ಸಿನ 1/3 ಭಾಗವಾಗಿತ್ತು. ಓಕೆ, ಬಾಡ್ರಿ ಓರೆ ಗುಣಗಾರ ಮಾಡಿರಿ, ಇಲ್ಲೇನೂ ಇಲ್ಲ ಅಂದರೆ 1 ಇರ್ತೈತಿ. ಸೊ 3 × x − 20 = x. ಹೌದ್ರಿ, ಹಾಂ, 3 ಗುರುಸ್ರಿ ಇದನ್ನು. 3 × x ಅಂದರೆ 3x ಮೈನಸ್ 3 × 7 = 0 = 65. ಎಕ್ಸ್ ಈ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಆಗ್ತೈತಿ, ಇಲ್ಲೇನೂ ಇರಲಿಲ್ಲ, ಪ್ಲಸ್ ಇರ್ತೈತಿ. ಈ ಕಡೆ ಬಂದರೆ ಮೈನಸ್. ಓಕೆ, ಈ −60 ಈ ಕಡೆ ಬಂದರೆ 60 + 60. 3x ಒಳಗೆ ಎಕ್ಸ್ ಹೋದರೆ 2x, 2x = 65 ರೀ. x = 60 ಗುಣಾಕಾರ ಇದ್ದಿದ್ದು ಈ ಕಡೆ ಬಂದರೆ ಭಾಗಾಕಾರ ಆಗ್ತೈತಿ ರೀ. ಸೊ 2 × 2 = 6 = 35. ಹಂಗಂದ್ರೆ x = 30 ವರ್ಷ. ಓಕೆ, ಎರಡನೇ ಪ್ರಾಬ್ಲಮ್ ಹೋಗೋಣ್ರಿ. ಮಗನ ವಯಸ್ಸು ಕೇಳ್ಯಾರಿ, ಸಾರಿ, ತಂದೆಯ ವಯಸ್ಸು ಕೇಳ್ಯಾರ. ತಂದೆಯ ವಯಸ್ಸು ಹಂಗಂದ್ರೆ ಎಷ್ಟು ರೀ? 30 ವರ್ಷ. ಎರಡನೇ ಪ್ರಾಬ್ಲಮ್ ನೋಡ್ರಿ. ಎರಡನೇ ಪ್ರಾಬ್ಲಮ್ ಏನೈತಿ, 10 ವರ್ಷಗಳ ನಂತರ ಶೋಭಾಳ ವಯಸ್ಸು 3/2 ಭಾಗವಾಗುತ್ತದೆ. ಹಾಗಾದರೆ ಶೋಭಾಳ ಈಗಿನ ವಯಸ್ಸೆಷ್ಟು? ಸೇಮ್ ರೀ, ಶೋಭಾಳ ವಯಸ್ಸು ಎಷ್ಟಾಗಿರಲಿ ರೀ? ಎಕ್ಸ್ ಆಗಿರಲಿ. ಶೋಭಾಳ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. 10 ವರ್ಷಗಳ ನಂತರ ಅಂದಾರ್ರಿ. ಸೊ 10 ವರ್ಷಗಳ ನಂತರ ಆಮೇಲೆ ಅಂತಂದರೆ ಪ್ಲಸ್ ಮಾಡಬೇಕು. 10 ವರ್ಷಗಳ ಹಿಂದೆ 20 ವರ್ಷಗಳ ಹಿಂದೆ ಅಂದರೆ ಮೈನಸ್ ಮಾಡಬೇಕು. 10 ವರ್ಷಗಳ ನಂತರ ಅಂದರೆ ಪ್ಲಸ್ ಮಾಡಬೇಕು. = ಎಷ್ಟಾಗಿದ್ರಿ? 3/2 ಭಾಗದಷ್ಟು ಐತಿ. ಇದು ಬರ್ಕೊಳಕ್ಕೆ ಬಂದುಬಿಡ್ಬೇಕು ರೀ. ಸೇಮ್ ಅದು ಆಗಲೇ ಮಾಡಿದ್ವಲ್ಲ ಹಂಗೆ, ಓರೆ ಗುಣಾಕಾರ ಮಾಡಿರಿ. x + 10 = 3x. 2x + 20 = 3x. ಈ ಕಡೆ ತೊಗೊಂಡು ಬರ್ರಿ, 20 ಇಲ್ಲೇ ಇರಲಿ. 3x − 2x ಹೌದಾ, 3x ಒಳಗೆ 2x ಹೋದರೆ ಎಕ್ಸ್. ಹಂಗಂದ್ರೆ ಎಷ್ಟು ಬಂತ್ರಿ? ಶೋಭಾಳ ವಯಸ್ಸು ಎಷ್ಟಾತ್ರಿ? 20 ವರ್ಷ. ಇವು ಪ್ರಾಬ್ಲಮ್ಸ್ ಈಸಿ ಅದಾವೆ ರೀ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ನಾನು ಮತ್ತೆ ಡಿಫ್ರೆಂಟ್ ಟೈಪ್ ವೆರೈಟಿ ತಂದೇನು ರೀ, ಯಾಕಂದರೆ ಈ ಪ್ರಾಬ್ಲಮ್ ಇಂಥವು ಈಸಿ ಪ್ರಾಬ್ಲಮ್ಸ್ ಬಿಡಿಸ್ಲಾರ್ದೇ ನಾವು ಕಾಂಪ್ಲಿಕೇಟ್ ಹೋಗಬಾರ್ದು. ಸೊ ಮೊದಲಕ್ಕೆ ಈ ಸ್ಟೆಪ್ ತೊಗೊರಿ, ಮತ್ತೆ ಬರ್ತಾ ಏನಾಗ್ತೈತಿ, ಪ್ರಾಬ್ಲಮ್ಸ್ ಹೆಚ್ಚಿನ ಮಟ್ಟದ ಪ್ರಾಬ್ಲಮ್ಸನ್ನು ತಂದೇನು ರೀ. ಓಕೆ, ಮೂರನೇ ಪ್ರಾಬ್ಲಮ್. ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3/2 ಇದೆ. ಹಿಂಗೆ ಎರಡೆರಡು ಕ್ಯಾರೆಕ್ಟರ್ ಬಂದರ್ರಿ, ತಂದೆ ಮಗ, ತಾಯಿ ಮಗಳು, AB, ಆಶಾ ಉಷಾ, ಹಿಂಗೇನ್ರಿ ಎರಡೆರಡು ಪರ್ಸನ್, ಮೂರು ಪರ್ಸನ್ಸು ಅಥವಾ ಬಂದರೆ ಎರಡು ಕ್ಯಾರೆಕ್ಟರ್ಸ್ ಬಂದರೆ ಬರ್ಕೊಂಬಿಡ್ಬೇಕು ರೀ ಅವನು. ತಂದೆ ಅಂದರೆ ನಮಗೇನಾಗಂಗಿಲ್ಲ, ಕನ್ಫ್ಯೂಷನ್ ಆಗಂಗಿಲ್ಲ. ಮಗ ಹಿಂಗೆ ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3/2 ಇದೆ. ತಂದೆಯ ವಯಸ್ಸು
ಮಗನ ವಯಸ್ಸಿನ ಮೂರರಷ್ಟಿದೆ ಹಾಗೂ 10 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗುತ್ತದೆ. ಹಾಗಾದರೆ ಅವರಿಬ್ಬರ ವಯಸ್ಸಿನ ಮೊತ್ತವೆಷ್ಟು ಕೇಳಾರ? ಹಾಗಾದ್ರೆ ಅವರಿಬ್ಬರು ವಯಸ್ಸು ಕಂಡುಹಿಡಿಬೇಕ್ರಿ ನಾವು, ಆಮೇಲೆ ಅದನ್ನು ಪ್ಲಸ್ ಮಾಡಬೇಕು. ಅವರಿಬ್ಬರು ವಯಸ್ಸು ಕಂಡುಹಿಡಿಬೇಕಾ? ಈಗ ನೋಡ್ರಿ, ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟಿದೆ. ಮಗನ ವಯಸ್ಸು ಎಷ್ಟು ಇಟ್ಕೊಂಡ್ಬಿಡೋಣ್ರಿ, ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಿದೆ, 3x. ಓಕೆ, 10 ವರ್ಷಗಳ ನಂತರ, ಸೊ 10 ಆ್ಯಡ್ ಮಾಡಿರಿ, ಇವ್ರಿಗೂ ಆ್ಯಡ್ ಮಾಡಿರಿ, ಇವ್ರಿಗೂ ಆ್ಯಡ್ ಮಾಡಿರಿ, ಸೊ 3x+10 ಆಯಿತು. 10 ವರ್ಷಗಳ ನಂತರ ಮಗನ ವಯಸ್ಸು x+10 ಆಗ್ತೈತಿ, ತಂದೆಯ ವಯಸ್ಸು 3x+10 ಆಗ್ತೈತಿ. ಹೌದಾ? 10 ವರ್ಷಗಳ ನಂತರ ತಂದೆಯ ವಯಸ್ಸು, 10 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ, ಮಗನ ವಯಸ್ಸು ಎಷ್ಟೈತ್ರಿ, x+10, ಮಗನ ವಯಸ್ಸಿನ 2ರಷ್ಟಾಗುವುದು. ಇದು ಬರ್ಕೊಳಕ್ಕೆ ಬರಬೇಕ್ರಿ, ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಕ್ಕೆ ಸಮ ಆಗ್ತೈತಿ ಅಂತ ಹೇಳ್ಯಾರ್ರಿ. ಹೌದಾ? ಹ್ಞೂ, ಮಾಡಿ ಬಿಡಿಸ್ರಿ ಇದನ್ನು ಲೆಕ್ಕ. 3x+10 = 2 × x, 2x+20. ಎಕ್ಸ್ ಇದ್ದಿದ್ದು ಒಂದು ಕಡೆ ಮಾಡ್ಕೊರಿ, ಸಂಖ್ಯೆಗಳನ್ನ ಒಂದು ಮಾಡ್ಕೊರಿ. 3x-2x 20+10 ಈ ಕಡೆ ಬಂದರೆ -10. 3x-2x 2x ಹೋದ್ರೆ ಎಕ್ಸ್, 24 10 ಹೋದ್ರೆ 10. ಇದು ಏನ್ರಿ, ಯಾರ ವಯಸ್ಸು ರೀ ಇದು? ಮಗನ ವಯಸ್ಸು. ಹಂಗಾದ್ರೆ ತಂದೆಯ ವಯಸ್ಸು, ಇದು ಮಗನ ವಯಸ್ಸು ಆಯ್ತು ರೀ. ತಂದೆಯ ವಯಸ್ಸು ಎಷ್ಟೈತೆ ರೀ? 3x ಅಂದರೆ 3 × 10, 3 × 10 = 30 ವರ್ಷ ಆಯಿತು. ಹೌದ್ರಿ, ಇವಂದು 10 ವರ್ಷ. ಅವ್ರೇನು ಕೇಳ್ಯಾರ್ರಿ, ಇಷ್ಟ ಆನ್ಸರ್ ಅಲ್ರಿ, ಅವರಿಬ್ಬರ ವಯಸ್ಸಿನ ಮೊತ್ತವೆಷ್ಟು ಅಂದಾರ. ಹಂಗಂದ್ರೆ ಏನು ಮಾಡ್ಬೇಕು ನಾವು, ಅವ್ರ ವಯಸ್ಸಿನ ಮೊತ್ತ ಕಂಡುಹಿಡಿಬೇಕು. x+3x ಮೀನ್ಸ್ 10 ವರ್ಷ + 30 ವರ್ಷ ಅಂದರೆ ಎಷ್ಟು ವರ್ಷ ಅಲ್ತ್ರಿ? 40 ವರ್ಷ. ಕರೆಕ್ಟಾಗಿ ಆಪ್ಷನ್ ಹಾಕ್ಬೇಕು ನೋಡ್ರಿ. x = 10 ಬಂದಿತ್ತು ಅನ್ನೋ ಖುಷಿ ಒಳಗೆ ನೀವೇನು 10 ಮಾರ್ಕ್ ಹಾಕಿದ್ರಿ, ಮಾರ್ಕ್ಸ್ ಹೋತು. ಆಗ್ತಿರ್ತೈತಿ ಕೆಲವೊಂದ್ಸಲ ಎಕ್ಸಾಮ್ನೊಳಗೆ ಇಂಥ ಸಿಲ್ಲಿ ಸಿಲ್ಲಿ ಥಿಂಗ್ಸ್ ನಮ್ಮನ್ನು ಸಿಲ್ಲಿ ಮಾಡಿ ಹೋಗ್ಬಿಡ್ತಾವ್ರಿ ಒಂದೊಂದ್ಸಲ. ಸೊ ಅದಕ್ಕೆ ಅಂಥ ಸಿಲ್ಲಿ ಥಿಂಗ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನನಗಾದ ಅನುಭವನ ನಾನು ಹೇಳತ್ತೀನಿ ಅಷ್ಟೇ, ಮತ್ತೇನಿಲ್ಲ ಬೇರೆ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಕಡೆ, ಕ್ವಶನ್ ಕಡೆ ಗಮನ ಹರಿಸ್ರಿ, ಯಾವುದನ್ನು ಈಸಿಯಾಗಿ ತೊಗೋಬೇಡ್ರಿ. ಓಕೆ, ನೆಕ್ಸ್ಟ್ 3ನೇ ಪ್ರಾಬ್ಲಮ್. ಒಬ್ಬ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ 2ರಷ್ಟಿದೆ. ಇಲ್ಲೂ 2 ಕ್ಯಾರೆಕ್ಟರ್ ಬಂದ ಕೂಡೇನ ಬರ್ಕೊಂಬಿಡ್ಬೇಕ್ರಿ. ತಂದೆ ಮಗಳು, ತಂದೆ ಮಗಳು. ಹ್ಞೂ, ಒಬ್ಬ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ, ಓಕೆ, 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗಳ ವಯಸ್ಸಿನ 2ರಷ್ಟಾಗುತ್ತದೆ. ಹಾಗಾದರೆ ಮಗಳ ತಂದೆಯ ವಯಸ್ಸು, ಈಗಿನ ವಯಸ್ಸು ಎಷ್ಟು? ತಂದೆಯ ವಯಸ್ಸು ಮತ್ತು ಮಗಳ ವಯಸ್ಸು 2 ಕ್ಯಾರೆಕ್ಟರ್ ಬಂದವ್ರಿ. ಒಬ್ಬ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ 2ರಷ್ಟೈತಿ. ಸೊ ಮಗಳ ವಯಸ್ಸು ಎಕ್ಸ್ ಇಟ್ಕೊಂಡ್ಬಿಡೋಣ್ರಿ, ಮಗಳ ವಯಸ್ಸು ಎಕ್ಸ್ ಆಗಿರಲಿ. ಸೊ ತಂದೆಯ ವಯಸ್ಸು ಎಷ್ಟಾಗ್ತೈತ್ರಿ? 2x. ಹೌದಾ? ಈಗ 10 ವರ್ಷಗಳ ಹಿಂದೆ ಅಂತಂದಾರ, ಹಿಂದೆ ಅಂದರೆ ಏನು ಮಾಡ್ಬೇಕ್ರಿ, ಮೈನಸ್ ಮಾಡ್ಬೇಕು. ಸೊ ಇದು 2x-10 ಆಗುತ್ತೀ, ಇವಕ್ಕಿಂದ ವಯಸ್ಸು ಮಗಳ ವಯಸ್ಸು x-10 ಆಗ್ತೈತಿ. ಹೌದಾ? 10 ವರ್ಷಗಳ ಹಿಂದೆ ದತ್ತ ಹೇಳಿಕೆ ಪ್ರಕಾರ ನೋಡ್ರಿ, ಅವ್ರು ಏನು ಪ್ರಾಬ್ಲಮ್ನ ಕೊಟ್ಟರೆ ಅದ್ರ ಪ್ರಕಾರ 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಇಷ್ಟು, ಮಗಳ ವಯಸ್ಸು ಇಷ್ಟಾಗ್ತೈತಿ. ಹೌದಾ? ಈಗ 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು, ಬರ್ಕೊಡಿ, ತಂದೆಯ ವಯಸ್ಸು ಮಗಳ ವಯಸ್ಸಿನ ಎಷ್ಟರಷ್ಟಾಗ್ತೈತ್ರಿ? 3ರಷ್ಟಕ್ಕೆ ಸಮ ಆಕೈತಿ. ಅವ್ರು ಕೊಟ್ಟಾರೆ ಇದನ್ನು ಪ್ರಾಬ್ಲಮ್. ಹೌದಾ? ಸೊ 2x-10 3x-3x-3 × 10 ಅಂದರೆ 30. ಎಕ್ಸ್ ಇದ್ದಿದ್ದು ಒಂದು ಕಡೆ ಮಾಡ್ಕೊರಿ, ಸೊ ನಂಬರ್ಸ್ ಒಂದು ಕಡೆ ಮಾಡ್ಕೊರಿ. -10 ಈ +30 ಇದ್ದಿದ್ದು, -30 ಇದ್ದಿದ್ದ ಕಡೆ ಬಂದರೆ +30 ಆಗ್ತೈತಿ. 3x ಇಲ್ಲೇ ಇರಲಿ, 2x ಈ ಕಡೆ ಬಂದರೆ -2x ಆಗ್ತೈತಿ. ಸೊ 1+1-1 ಇದ್ದಾಗ ಕಳಿಬೇಕು, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕ್ರಿ. 30ರಾಗ 10 ಹೋದ್ರೆ 20 ಪ್ಲಸ್ ಬರ್ತೈತಿ, 3x-2x ಹೋದ್ರೆ ಎಕ್ಸ್ ಬರ್ತೈತಿ. ಹಂಗಂದ್ರೆ ಯಾರ ವಯಸ್ಸು ರೀ ಇದು? ಮಗಳ ವಯಸ್ಸು. ಸೊ ತಂದೆ ವಯಸ್ಸು ಎಷ್ಟಾಗ್ತೈತ್ರಿ? 2x. ತಂದೆ ವಯಸ್ಸು ಎಷ್ಟಾಗ್ತೈತಿ ಇಲ್ಲಿ ಮಾಡ್ತಿದ್ದಾರೆ ರೀ? ಇದು ಮಗಳ ವಯಸ್ಸು ಆಯ್ತು ರೀ, ಇದು ಮಗಳ ವಯಸ್ಸು 20x ಆಯ್ತು, 20 ವರ್ಷ ಆಯಿತು. ತಂದೆಯ ವಯಸ್ಸು ಎಷ್ಟೈತ್ರಿ? 2x ಆಯ್ತು. ಹಂಗಂದ್ರೆ 2 × ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿತ್ತು? 20, 2×4 ಹಂಗಂದ್ರೆ 40 ವರ್ಷ ಆಯ್ತು ತಂದೆಯ ವಯಸ್ಸು. ಓಕೆ, ಅವ್ರೇನು ಇಲ್ಲಿ ಮೊತ್ತ ಗಿತ್ತ ಕೇಳಿಲ್ಲ, ಅವರಿಬ್ಬರು ವಯಸ್ಸು ಎಷ್ಟು ಅಂತಂದ್ರೆ, ಸೊ ಮಗಳ ವಯಸ್ಸು 20, ತಂದೆಯ ವಯಸ್ಸು 40 ವರ್ಷ. ನೆಕ್ಸ್ಟ್ ಪ್ರಾಬ್ಲಮ್, 5ನೇ ಪ್ರಾಬ್ಲಮ್ ಓದ್ರಿ, ಏನೈತೆ ನೋಡ್ರಿ, 5th. 2 ವರ್ಷಗಳ ಹಿಂದೆ ಒಬ್ಬ ತಂದೆಯ ವಯಸ್ಸು
ತನ್ನ ಮಗನ ವಯಸ್ಸಿನ 3ರಷ್ಟಾಗಿತ್ತು. ಹಾಗೂ 4 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟಾಗುತ್ತದೆ. ಹಾಗಾದರೆ ಅವರುಗಳ ಈಗಿನ ವಯಸ್ಸೆಷ್ಟು ಅಂತ ಕೇಳ್ಯಾರ. ಪ್ರಾಬ್ಲಮ್ಸ್ ನೋಡ್ಕೊಳ್ರಿ ಇನ್ನೊಂದ್ಸಲ. ಇಲ್ಲಿ ತಂದೆ ಮತ್ತು ಮಗನ ವಯಸ್ಸು, ಹೌದಾ? ತಂದೆಯ ವಯಸ್ಸು ತಗೋರಿ, ಮಗನ ವಯಸ್ಸು ತಗೋರಿ. ತಂದೆಯ ವಯಸ್ಸು ಮಗನ ವಯಸ್ಸು 2 ವರ್ಷಗಳ ಹಿಂದೆ ಅಂತಂದಾರೆ, ಹೌದಾ? ಈಗ 2 ವರ್ಷಗಳ ಹಿಂದೆ, 2 ಇಯರ್ಸ್ ಬ್ಯಾಕ್, ಹೌದ್ರಿ, 2 ಇಯರ್ಸ್ ಬ್ಯಾಕ್ ಮಗನ ವಯಸ್ಸು ಎಷ್ಟಾಗಿರಲಿ, ಎಕ್ಸ್ ಆಗಿರಲಿ, ನೋಡ್ರಿ 2 ವರ್ಷಗಳ ಹಿಂದೆ ಎಕ್ಸ್ ಆಗಿರಲಿ. ಸೊ 2 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು 3x ಆಗುತ್ತೆ. 4 ವರ್ಷಗಳ ನಂತರ ಇದು 2 ವರ್ಷಗಳ ಹಿಂದೆ ರೀ. ಇದು ಕ್ವಶನ್ ನೋಡ್ರಿ, 4 ವರ್ಷಗಳ ನಂತರ ಅಂದಾರ. 4 ವರ್ಷಗಳ ನಂತರ ಮಗನ ವಯಸ್ಸು ಎಷ್ಟಾಗ್ತೈತೆ ಹೇಳ್ರಿ ನೋಡೋಣ. ಎಕ್ಸ್ ಪ್ಲಸ್ 4 ಹೋದಿಲ್ರಿ, ಅಲ್ಲ, ಯಾಕೆ ಹೇಳ್ರಿ, ಇದು ಎಕ್ಸ್ ಅಂದ್ರದು 2 ವರ್ಷಗಳ ಹಿಂದೆ ರೀ. ಸೊ ಆ 2 ಕೂಡಿಸ್ಬೇಕು, 4 ವರ್ಷಗಳ ನಂತರ ಅಂದ್ರೆ ಅದನ್ನು 4 ಕೂಡಿಸ್ಬೇಕು. ಸೊ ಹಂಗಂದ್ರೆ 4 ವರ್ಷಗಳ ನಂತರ ಮಗನ ವಯಸ್ಸು ಎಷ್ಟಾಗ್ತೈತೆ ಹೇಳ್ರಿ, ಎಕ್ಸ್ ಪ್ಲಸ್ 6 ಆಗ್ತೈತಿ. ನೋಡ್ರಿ, ಇಲ್ಲೇ ನಾವು ತಪ್ಪೋದು, ಅದ್ರ ಕಡೆ ಗಮನ ಹರಿಸ್ರಿ, ಅದ್ರ ಕಡೆ ಲಕ್ಷ ಕೊಡ್ರಿ. ಸೊ ಹಂಗಂದ್ರೆ ಇದನ್ನ ಎಷ್ಟಾಗ್ತೈತೆ ಹೇಳ್ರಿ, ತಂದೆಯ ವಯಸ್ಸು ಎಷ್ಟಾಗ್ತೈತಿ, 3x + 6 ಆಗ್ತೈತಿ. ಯಾಕೆ ಗೊತ್ತದ, ಇದು ಎಕ್ಸ್ ಅನ್ನೋದು 2 ವರ್ಷಗಳ ಹಿಂದೆ ರೀ. ಇದು ಅದನ್ನು ಸೇರಿಸ್ಕೋಬೇಕಾ, 2 ವರ್ಷ ಮತ್ತು ಈಗ 4 ವರ್ಷಗಳ ನಂತರ ಅಂದ್ರೆ ಅದೊಂದು 4 ವರ್ಷ. ಸೊ ಎಕ್ಸ್ ಪ್ಲಸ್ 6 ಆಗ್ತೈತಿ, ತಂದೆಯ ವಯಸ್ಸು 3x + 6 ಆಗ್ತೈತಿ. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಎಷ್ಟರಷ್ಟು ಆಗ್ತೈತೆ ರೀ, 2ರಷ್ಟು ಆಗುತ್ತೆ, ಹೌದಾ? ಬಿಡ ಸರಿ, ಈಗ 3x + 6 2x ಇದೇನು ಈಸಿ ಮಾಡ್ತೀರಿ, 6 × 12 ಆದರೂ ಅನ್ಕೋಬಾರ್ದು. 3x - 2x = 12 ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗ್ತೈತಿ. 3x - 2x ಹೋದ್ರೆ x = ಹನ್ನೆರಡ್ರಾಗ 6 ಹೋದ್ರೆ 6 ವರ್ಷ. ಯಾರ್ದ್ರಿದು ವಯಸ್ಸು ಮಗನ ವಯಸ್ಸು ಯಾವಾಗ, 2 ವರ್ಷಗಳ ಹಿಂದೆ. ಆದರೆ ಈಗಿನ ವಯಸ್ಸು, ಈಗಿನ ಮಗನ ವಯಸ್ಸು ಎಷ್ಟಾಗ್ತೈತೆ ಹೇಳ್ರಿ ನೋಡೋಣ. x + 2 ಆಗ್ತೈತೆ, ಯಾಕೆ 2 ವರ್ಷಗಳ ಹಿಂದೆ ಎಕ್ಸ್, ಈಗಿಂದಂದ್ರೆ x + 2. ಎಕ್ಸ್ ಅಂದ್ರೆ 6 + 2 ಅಂದರೆ 8 ವರ್ಷ. ಇದು ಮಗನ ವಯಸ್ಸು ರೀ. ಇದು ಇನ್ನು ತಂದೆಯ ವಯಸ್ಸು ರೀ, ಸೇಮ್, ತಂದೆಯ ವಯಸ್ಸು 3x + 2 ರೀ. 3 × x ಅಂದರೆ 8 × 3 = 24, 24 × 2 = 26 ವರ್ಷ. ಕಾಣಿಸ್ತಿಲ್ಲ, ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗಲಿ, ಇದು 6ನೇ ಪ್ರಾಬ್ಲಮ್ಗೆ ಹೋಗಲಿ. ಎ ಮತ್ತು ಬಿ ಅದಾರೆ, ಇಲ್ಲೇನು ಮಾಡ್ರ, ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ ಕೊಟ್ಟಾರೆ ನೋಡ್ರಿ. ಅನುಪಾತದ ಮೇಲೂ ಕೊಡ್ತಾರೆ ಹಿಂಗೆ ಲೆಕ್ಕ. ಎ ಮತ್ತು ಬಿ ಈಗಿನ ಅವ್ರು ಇವೆರಡಿಬ್ಬರು ಅದಾರ ರೀ, ಅವ್ರ ಈಗಿನ ವಯಸ್ಸುಗಳ ಅನುಪಾತ 2:5 ಆಗೈತಿ. ಹಾಗೂ 8 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ನಡುವಿನ ಅನುಪಾತ 1:2 ಆದರೆ ಅವರಿಬ್ಬರ ಈಗಿನ ವಯಸ್ಸೆಷ್ಟು ಕೇಳ. ಇಲ್ಲಿ ಎ ಮತ್ತು ಬಿ ಬರ್ಕೋರಿ, ಇಲ್ಲಿ ಎ ಇಲ್ಲ ಬಿ, ಹೌದಾ? ಅವ್ರ ಅನುಪಾತ ಕೊಟ್ಟಾರೆ, ಎಷ್ಟು ಕೊಟ್ಟಾರ ರೀ, 2:5 ಅಂತ ಕೊಟ್ಟಾರೆ. ಸೊ ನಾವು ಹಂಗಂದ್ರೆ ಇದನ್ನು 2x ಬರ್ಕೊಳ್ಳೋಣ, ಇದನ್ನು 5x ಬರ್ಕೊಳ್ಳೋಣೇನ್ರಿ. 8 ವರ್ಷಗಳ ನಂತರ ಏನಾಗ್ತೈತೆ ಹೇಳ್ರಿ, 2x + 8 ಆಗುತ್ತೇನ್ರಿ, ಇದು 5x + 8 ಆಗುತ್ತೇನ್ರಿ. ಅವಾಗ ಅನುಪಾತ ಎಷ್ಟೈತೆ ರೀ, 2x + 8 ಭಾಗಲೆ 5x + 8 = 1:2 ಕೊಟ್ಟಾರ. ಈಸಿ ಐತೆ ಪ್ರಾಬ್ಲಮ್ ಅಲ್ಲ, ಬಿಡಿಸ್ರಿ. 2 ಗುಣಾಕಾರ ಮಾಡಿರಿ, ಹಿಂಗೆ ಓರೆ ಗುಣಾಕಾರ ಕಾಟ್ ಡಿಶ 2x + 8 2×5x + 8 2×4x, 8×16 5x + 8 ಎಕ್ಸ್ ಒಂದು ಕಡೆ ಹಾಕೋರಿ, ಸಂಖ್ಯೆಗಳನ್ನ ಒಂದು ಕಡೆ ಹಾಕೋರಿ, 5x - 4x 16×8 = 8. ಸೊ ಎಕ್ಸ್ ಅನ್ನೋದು ಏನ್ರಿ, ಅನುಪಾತ ಸ್ಥಿರಾಂಕ ರೀ ಅದು, ಹೌದಾ? ಅವರಿಬ್ಬರ ಈಗಿನ ವಯಸ್ಸೆಷ್ಟು ಅಂದಾರ, ಈಗಿನ ವಯಸ್ಸುಗಳ ಅನುಪಾತ 2x 5x ಐತಲ್ಲ, ಅದನ್ನ ತೊಗೋಬೇಕ್ರಿ. ಇಲ್ಲಿ ಏನ
ವಯಸ್ಸು ಎರಡು ಎಕ್ಸ್. ಸೊ ಎರಡು ಇಂಟು ಎಂಟು, ಎಂಟೇಳೆ ಹದಿನಾರು ವರ್ಷ. ಹ್ಞೂ, ಬೀನ ವಯಸ್ಸಿನ ಅನುಪಾತ ಐದು ಎ ಐದು ಇತ್ತು, ಐದು ಎಕ್ಸ್ ಆಗುತ್ತೆ. ಸೊ ಐದು ಇಂಟು ಎಕ್ಸ್ ಅಂದರೆ ಎಂಟು, ಎಂಟೈದಲೆ ನಲವತ್ತು ವರ್ಷ. ನೆಕ್ಸ್ಟ್ ಏಳನೇ ಪ್ರಾಬ್ಲಮ್. ಅಜಯ್ ಅವರಿಗೆ ಹತ್ತು ವರ್ಷ. ಈತನ ವಯಸ್ಸು ತನ್ನ ತಂದೆಯ ವಯಸ್ಸಿನ ಒಂದು ಭಾಗಲೇ ಮೂರರಷ್ಟು ಆಗಿದ್ದರೆ ಎರಡು ವರ್ಷಗಳ ನಂತರ ಅವರ ತಂದೆಯ ವಯಸ್ಸು ಅಜಯವರ ವಯಸ್ಸಿನ ಎರಡರಷ್ಟಾಗುತ್ತದೆ ಅಂತ ಕೊಟ್ಟಾರ್ರಿ. ಹೌದಾ? ಏನೈತೆ ನೋಡ್ರಿ, ಇನ್ನೇನು ಪ್ರಾಬ್ಲಮ್ ಹೋದ್ರಿ? ಪ್ರಾಬ್ಲಮ್ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತೈತಿ ಹೆಂಗೆ ಬಿಡಿಸ್ಬೇಕು ಅಂಥೇಳಿ. ಹೌದಾ? ಅಜಯವರ ವಯಸ್ಸು ಎಷ್ಟೈತ್ರಿ? ಹತ್ತು ವರ್ಷ. ಅವರ ತಂದೆಯ ವಯಸ್ಸು, ಇವರ ವಯಸ್ಸು ತಂದೆಯ ವಯಸ್ಸಿನ ಒಂದು ಭಾಗಲೇ ಮೂರರಷ್ಟು ಆಗಿದ್ದರೆ, ಇವ್ರ ವಯಸ್ಸು ತಂದೆಯ ವಯಸ್ಸಿನ, ಹಂಗಾರೆ ತಂದೆಯ ವಯಸ್ಸು ಗೊತ್ತಿಲ್ಲಲ್ಲ ನಮಗೆ, ತಂದೆಯ ವಯಸ್ಸು ಏನು ಮಾಡ್ಕೊಳ್ಳೋನು? ಎಕ್ಸ್ ಇಟ್ಕೊಳ್ಳೋನು. ಹಾಂ, ತಂದೆಯ ವಯಸ್ಸಿನ ಒಂದು ಭಾಗಲೇ ಮೂರರಷ್ಟು. ಇವ್ರ ವಯಸ್ಸು ಅಂದರೆ ಹತ್ತು ವರ್ಷ ಅಂತ ಗೊತ್ತಿತ್ತು ನಮಗೆ. ಇವ್ರ ವಯಸ್ಸು ಇವರ ತಂದೆಯ ವಯಸ್ಸಿನ, ಇವ್ರ ತಂದೆ ವಯಸ್ಸು ಎಕ್ಸ್ ರೀ, ಇವ್ರ ತಂದೆಯ ವಯಸ್ಸಿನ ಒಂದು ಭಾಗಲೇ ಮೂರರಷ್ಟು ಐತೆ. ಇದು ತಿಳಿತ್ರಿ? ಅಜಯವರ ವಯಸ್ಸು ಅವರ ತಂದೆಯ ವಯಸ್ಸಿನ ಮೂರನೇ ಒಂದರಷ್ಟು ಐತಿ. ಒಂದು ಭಾಗಲೇ ಮೂರಂತರ ಹೋದ್ರಿ, ಮೂರನೇ ಒಂದಂತರ ಹೋದ್ರಿ, ಮೂರನೇ ಒಂದರಷ್ಟು ಐತಿ. ಸೊ ಬಿಡಿಸ್ರಿ ಇದನ್ನ. ಹಂಗಂದ್ರೆ ಎಷ್ಟಾತು ಹೇಳ್ರಿ? ಮೂವತ್ತು ಈಜುಕೊಳ್ ಟು ಎಕ್ಸ್ ಆತನ್ರಿ. ನೆಕ್ಸ್ಟ್ ಏನು ಕೊಟ್ಟಾರೆ ಹೇಳ್ರಿ? ಎಷ್ಟು ವರ್ಷಗಳ ನಂತರ ಆತನ ತಂದೆಯ ವಯಸ್ಸು ಅವರ ವಯಸ್ಸಿನ ಎರಡರಷ್ಟಾಗುತ್ತದೆ? ಎಷ್ಟು ವರ್ಷ ಗೊತ್ತಿಲ್ಲ. ಈಗ ತಂದೆಯ ವಯಸ್ಸು ಎಷ್ಟಾತ್ರಿ? ಈಗ ನೋಡಿ, ತಂದೆಯ ವಯಸ್ಸು ಎಷ್ಟಾಯ್ತು? ಮೂವತ್ತು. ಅಜಯವ್ರ ವಯಸ್ಸು ಹತ್ತು ವರ್ಷ. ಹೌದಾ? ಎಷ್ಟು ವರ್ಷ ಗೊತ್ತಿಲ್ಲ. ಸೊ ನಾವು ವಾಯ್ ಅಂತ ತಿಳ್ಕೊಂಬಿಡೋಣ್ರಿ, ನಮ್ಗೆ ಎಷ್ಟು ವರ್ಷ ಗೊತ್ತಿಲ್ಲ. ಈ ವಾಯ್ ವರ್ಷಗಳ ನಂತರ ಏನಾಗ್ತೈತ್ರಿ? ನಂತರ ತಂದೆಯ ವಯಸ್ಸು ಅಂದರೆ ಇದು ಮೂವತ್ತು ಪ್ಲಸ್ ವಾಯ್, ಇವ್ರ ವಯಸ್ಸು ಅಜಯವರ ವಯಸ್ಸಿನ ಎಷ್ಟರಷ್ಟಾಗತ್ತೆ ರೀ? ಎರಡರಷ್ಟಾಗುತ್ತದೆ. ತಿಳಿತ್ರಿ ಇದು? ತಂದೆಯ ವಯಸ್ಸು ಇಷ್ಟಾಗೈತಿ, ಅಜಯವ್ರ ವಯಸ್ಸು ಇಷ್ಟಾಗೈತಿ. ಇವ್ರದ್ದು ವಯಸ್ಸು, ತಂದೆಯ ವಯಸ್ಸು ಅಜಯನ ವಯಸ್ಸಿನ ಎರಡರಷ್ಟಾಗುತ್ತದೆ. ಸೊ ಹಂಗಾದ್ರೆ ಎಷ್ಟು ವರ್ಷದ ನಂತರ ಡಬಲ್ ಆಗ್ತೈತಿ ಅಂತ ಕೇಳ್ಯಾರ ರೀ ಅವರು. ಸೊ ಮೂವತ್ತು ಪ್ಲಸ್ ವಾಯ್ ಇಜ್ಜುಕೊಳ್ ಟು ಇಪ್ಪತ್ತು ಪ್ಲಸ್ ಎರಡು ವಾಯ್. ಸೊ ವಾಯ್ ಒಂದು ಕಡೆ ಮಾಡ್ಕೊರಿ, ಸಂಖ್ಯೆಗಳನ್ನ ಒಂದು ಕಡೆ ಮಾಡ್ಕೊರಿ. ಸೊ ಮೂವತ್ತು ಮೈನಸ್ ಇಪ್ಪತ್ತು ಎರಡು ವಾಯ್, ಇದು ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗ್ತೈತಿ ರೀ. ಮೂವತ್ತರಾಗ ಇಪ್ಪತ್ತು ಹೋದ್ರೆ ಹತ್ತು ರೀ, ಎರಡು ವಾಯ್ನಾಗ ವಾಯ್ ಹೋದ್ರೆ ವಾಯ್. ಹಂಗಾದ್ರೆ ವಾಯ್ ಅನ್ನೋದು ಎಷ್ಟು ವರ್ಷಗಳ ನಂತರ ರೀ? ಹತ್ತು ವರ್ಷಗಳ ನಂತರ ಅಜಯವರ ವಯಸ್ಸು ತಂದೆ, ಸಾರಿ, ಅಜಯವರ ತಂದೆಯ ವಯಸ್ಸು ಅಜಯನ ವಯಸ್ಸಿನ ಎರಡರಷ್ಟಾಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನೈತೆ ನೋಡ್ರಿ, ಎಂಟನೇ ಪ್ರಾಬ್ಲಮ್. ಪ್ರತಿ ಮೂರು ವರ್ಷಕ್ಕೆ ಒಬ್ಬರಂತೆ ಜನಿಸಿದ ಐದು ಮಕ್ಕಳ ಒಟ್ಟು ವಯಸ್ಸು ಐವತ್ತು ವರ್ಷವಾದರೆ ಅದರಲ್ಲಿ ಅತ್ಯಂತ ಚಿಕ್ಕ ಮಗುವಿನ ವಯಸ್ಸೆಷ್ಟು ಅಂತ ಕೇಳ್ಯಾರ ರೀ. ಇನ್ನೇಮ್ ನೋಡ್ರಿ, ಪ್ರತಿ ವರ್ಷ ಪ್ರತಿ ಮೂರು ವರ್ಷಕ್ಕೆ ಒಂದು ಮಗುಗೆ ಜನ್ಮ ನೀಡ್ತಾರೆ ರೀ. ಅಂಥವು ಐದು ಮಕ್ಕಳು ರೀ. ಅಂಥವು ಎಷ್ಟು ಮಕ್ಕಳು? ಐದು ಮಕ್ಕಳು ರೀ. ಹೌದಾ? ಈಗ ಒಂದು ಎಕ್ಸ್ ರೀ, ಇವ್ರು ನೆಕ್ಸ್ಟ್ ಹುಟ್ಟುವಂಥ ಮಗುಗೆ ಎಷ್ಟು ಡಿಫ್ರೆನ್ಸ್ ರೀ? ಮೂರು ವರ್ಷ. ಸೊ ಎಕ್ಸ್ ಮೈನಸ್ ತ್ರೀ ಆಗುತ್ತೇನ್ರಿ? ಈಗ ಒಂದನೇ ಮಗು ಎಕ್ಸ್ ರೀ, ಮೂರು ವರ್ಷ ಆದಮೇಲೆ ಹುಟ್ಟೈತಿ ಅಂದ್ರೆ ಎಕ್ಸ್ ಮೈನಸ್ ತ್ರೀ ಆಗುತ್ತೆ ರೀ. ಹ್ಞೂ, ನೆಕ್ಸ್ಟ್ ಪ್ಲಸ್ ಮತ್ತು ನೆಕ್ಸ್ಟ್ ಅಂದರೆ ಎಕ್ಸ್ ಮೈನಸ್ ಸಿಕ್ಸ್ ಆಗುತ್ತೆ. ಈಗ ನಿಮ್ಮ ಅಕ್ಕಾಗೂ ನಿಮಗೂ ಡಿಫ್ರೆನ್ಸ್ ತೊಗೊಳಿ, ನಿಮ್ಗೆ ಇದು ಅರ್ಥ ಆಗೋಲ್ತಂತಂದ್ರೆ ನಿಮ್ದ ಅಪ್ಲೈ ಮಾಡ್ಕೊರಿ. ನೀವು ಅದಿರಿ, ನಿಮ್ಮಗ ಮತ್ತು ನಿಮ್ಮ ಅಕ್ಕಾಗ ಮೂರು ವರ್ಷ ಡಿಫ್ರೆನ್ಸ್ ಅಂದರೆ ಈಗ ಎಕ್ಸ್ ನೀವಾಗಿರ್ತೀರಿ, ಎಕ್ಸ್ ಮೈನಸ್ ತ್ರೀ ಮತ್ತು ನಿಮ್ಮ ನೆಕ್ಸ್ಟ್ ಹುಟ್ಟಿದವ್ರು ಆಗಿರ್ತಾರೆ ಏನ್ರಿ, ಮೂರು ವರ್ಷ ಡಿಫ್ರೆನ್ಸ್ ಇದ್ರೆ. ಹಂಗೆ ಎಕ್ಸ್ ಮೈನಸ್ ಸಿಕ್ಸ್ ಪ್ಲಸ್ ಎಕ್ಸ್ ಮೈನಸ್ ನೈನ್ ಮತ್ತು ಮೂರು ವರ್ಷ ಡಿಫ್ರೆನ್ಸ್ ರೀ. ಮತ್ತು ಮೂರು ವರ್ಷ ಡಿಫ್ರೆನ್ಸ್ ಅಂದರೆ ಹ್ಞೂ ನೋಡಿರಿ, ಒನ್ ಟೂ ತ್ರೀ ಫೋರ್ ಫೈವ್, ಐದು ಜನ ಆದ್ರೇನ್ರಿ. ಸೊ ಇವ್ರ ಒಟ್ಟು ವಯಸ್ಸು ಎಷ್ಟೈತೆ ರೀ? ಐವತ್ತೈತೆ. ಕೂಡಿಸ್ಬಿಡ್ರಿ, ಒಂದು ಎಕ್ಸ್, ಎರಡು ಎಕ್ಸ್, ಮೂರು ಎಕ್ಸ್, ನಾಲ್ಕು ಎಕ್ಸ್, ಐದು ಎಕ್ಸ್. ಸೊ ಐದು ಎಕ್ಸ್
ಐದು ಎಕ್ಸ್. ಸಂಖ್ಯೆಗಳನ್ನ ಕೂಡಿಸ್ರಿ, ಮೈನಸ್ ಮೂರು ಮೈನಸ್ ಆರು ಒಂಬತ್ತು ರೀ, ಒಂಬತ್ತು ಒಂಬತ್ತು ಹದಿನೆಂಟು, ಹದಿನೆಂಟು ಒಂದು ಹನ್ನೆರಡು ಅಂದ್ರೆ ಮೂವತ್ತು. ಹೌದಾ, ಮೈನಸ್ ಎಲ್ಲ ಮೈನಸ್ ಅದವ್ರಿ, ಮೈನಸ್ ಮೂವತ್ತು. ಸೊ ಇಲ್ಲೇ ಐವತ್ತು, ಐದು ಎಕ್ಸ್ ಇಲ್ಲೇ ಇರಲಿ ರೀ, ಐವತ್ತು ಪ್ಲಸ್ ಮೂವತ್ತು, ಐದು ಎಕ್ಸ್ ಇಜುಕೊಳ್ ಟು ಐವತ್ತು ಮೂವತ್ತು ಎಂಬತ್ತಾತು ರೀ. ಎಕ್ಸ್ ಇಜುಕೊಳ್ ಟು ಎಂಬತ್ತು ಭಾಗಲೇ ಐದು ಕಡ್ತಾ ಬಿಡ್ರಿ, ಐದೊಂದಲೇ ಐದೊಂದಲೇ ಐದು, ಮೂರು ಉಳಿತು ಮೂವತ್ತಾಯಿತು, ಐದಾರಲೇ ಮೂವತ್ತು. ಸೊ ಎಕ್ಸ್ ಇಜುಕೊಳ್ ಟು ಹದಿನಾರು. ಇದಂದರೆ ಆನ್ಸರ್ ಅಲ್ಲ, ಚಿಕ್ಕ ಮಗುವಿನ ವಯಸ್ಸು ಕೇಳಾರ್ರಿ, ಅತ್ಯಂತ ಚಿಕ್ಕ ಮಗುವಿನ ವಯಸ್ಸು ಎಷ್ಟಾಗತ್ತೆ ರೀ? ಎಕ್ಸ್ ಮೈನಸ್ ಟ್ವೆಲ್ ಆಗುತ್ತೆ. ಸೊ ಎಕ್ಸ್ ಮೈನಸ್ ಟ್ವೆಲ್ ಅಂತಂದ್ರೆ ಎಕ್ಸ್ ಎಷ್ಟೈತೆ ರೀ? ಹದಿನಾರು, ಹದಿನಾರು ಹನ್ನೆರಡು ಕಳೆದ್ರೆ ನಾಲ್ಕು ವರ್ಷ. ಓಕೆ, ಒಂಬತ್ತನೇ ಪ್ರಾಬ್ಲಮ್. ವೀರೇಶನ ವಯಸ್ಸು ತನ್ನ ಮೂರು ಮಕ್ಕಳ ವಯಸ್ಸಿನ ನಾಲ್ಕರಷ್ಟಿದೆ. ಮೂರು ಮಕ್ಕಳದಾರ್ರಿ ಇಲ್ಲೇ. ವೀರೇಶನ ವಯಸ್ಸು ತನ್ನ ಮೂರು ಮಕ್ಕಳ ವಯಸ್ಸಿನ ನಾಲ್ಕರಷ್ಟಿದೆ. ಎಂಟು ವರ್ಷಗಳ ನಂತರ ವೀರೇಶನ ವಯಸ್ಸು ಮಕ್ಕಳ ವಯಸ್ಸಿನ ಮೊತ್ತದ ಎರಡರಷ್ಟಾಗುತ್ತದೆ. ಹಾಗಾದರೆ ತಂದೆಯ ಈಗಿನ ವಯಸ್ಸೆಷ್ಟು ಕೇಳಾರ. ಸೊ ತಂದೆ ಒಂದು ಕಡೆ ಬರ್ಕೋರಿ, ಮಕ್ಕಳದೊಂದು ಕಡೆ ಬರ್ಕೋರಿ. ತಂದೆ ಅಂದರೆ ವೀರೇಶ ರೀ, ವೀರೇಶ ತಂದೆ, ಅವನ ಮಕ್ಕಳು, ಮಕ್ಕಳು ರೀ ಇಲ್ಲಿ ಒಬ್ಬರಿಲ್ಲ, ಮೂರು ಜನ ಅದಾರ ಮಕ್ಕಳು. ಮಕ್ಕಳು. ಸೊ ವೀರೇಶನ ವಯಸ್ಸು ತನ್ನ ಮಕ್ಕಳ ವಯಸ್ಸಿನ, ಇವ್ರ ಮಕ್ಕಳ ವಯಸ್ಸು ಎಕ್ಸ್ ಆಗಿರಲಿ ರೀ, ಮಕ್ಕಳ ವಯಸ್ಸಿನ ಮೊತ್ತ ಎಕ್ಸ್ ಆಗಿರಲಿ, ಇವರು ನಾಲ್ಕರಷ್ಟೈತಿ ಅಂದ್ರೆ ಇದು ನಾಲ್ಕು ಎಕ್ಸ್ ಆಗುತ್ತೆ. ಎಂಟು ವರ್ಷಗಳ ನಂತರ ಅಂದ್ರೆ ಪ್ಲಸ್ ಎಂಟು ಮಾಡ್ಬೇಕನ್ರಿ, ಫೋರ್ ಎಕ್ಸ್ ಪ್ಲಸ್ ಎಂಟು ಆತು, ಇದು ಎಕ್ಸ್ ಪ್ಲಸ್ ಎಂಟು ಆಗುತ್ತೆ ಎಂಟು ವರ್ಷಗಳ ನಂತರ ಇವ್ರ ವಯಸ್ಸು. ಆದರೆ ಅವ್ರೇನು ಹೇಳರಿ, ಎಂಟು ವರ್ಷಗಳ ನಂತರ ವೀರೇಶನ ವಯಸ್ಸು ಮಕ್ಕಳ ವಯಸ್ಸಿನ ಮೊತ್ತದ ಎರಡರಷ್ಟಾಗುತ್ತದೆ ಅಂತ ಹೇಳ್ಯಾರ್ರಿ. ಸೊ ಹಂಗಂದ್ರೆ ವೀರೇಶನ ವಯಸ್ಸು ಮಕ್ಕಳ ವಯಸ್ಸಿನ ಮೊತ್ತದ ಅಂತಂದ್ರೆ ಏನು ಮಾಡ್ಬೇಕ್ರಿ? ಎಂಟು ರೀ, ಎಷ್ಟು ಸಲ ಎಂಟು ಕೂಡಿಸ್ತೀರಿ ಹೇಳ್ರಿ? ಹಾಂ, ಯಾಕ್ರಿ, ಯಾಕೆ ಕೂಡಿಸ್ತೀರಿ ಹೇಳ್ರಿ ಮೂರು ಸಲ? ಯಾಕಂದ್ರೆ ಮೂರು ಜನ ಮಕ್ಕಳದಾರ, ಮೂರು ಜನ ಮಕ್ಕಳಿಗೆ ಎಂಟೆಂಟು ವರ್ಷ ಆದಮೇಲೆ ಅಂದರೆ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ವರ್ಷ ಆಗ್ತೈತ್ರಿ. ಸೊ ಇದು ಒಂದನೇ ಮಗುವಿಂದ ಎಂಟು ವರ್ಷದ ನಂತರ ಹೆಚ್ಚಿಗೆ ಆಗಿದ್ದು, ಎರಡನೇ ಮಗುವಿಂದ ಎಂಟು ವರ್ಷಗಳ ನಂತರ ಹೆಚ್ಚಿಗೆ ಆಗಿದ್ದು, ಮೂರನೇ ಮಗುವಿಂದ ಎಂಟು ವರ್ಷಗಳ ನಂತರ ಹೆಚ್ಚಿಗೆ ಇದ್ದು. ಎಕ್ಸ್ ಯಾಕೆ ಹೆಚ್ಚಿಗೆ ಮಾಡಲಿಲ್ಲರಿ ಅಂತ ಕೇಳ್ಬೋದು ನೀವು. ಎಕ್ಸ್ ಯಾಕೆ ಹೆಚ್ಚಿಗೆ ಮಾಡಿಲ್ಲ ಅಂದರೆ ಇದು ಮೊತ್ತ ರೀ ಇದು. ನೋಡ್ರಿ, ಅವ್ರೇನು ಹೇಳ್ಯಾರ, ವೀರೇಶನ ವಯಸ್ಸು ತನ್ನ ಮೂರು ಮಕ್ಕಳ ವಯಸ್ಸಿನ ನಾಲ್ಕರಷ್ಟಿದೆ. ಸೊ ಮಕ್ಕಳ ವಯಸ್ಸಿನ ಮೊತ್ತ ಇಟ್ಕೊಂಡಿನ್ರಿ ನಾ, ಎಕ್ಸ್ ಮಕ್ಕಳ ವಯಸ್ಸಿನ ಮೊತ್ತ ಎಕ್ಸು, ಅದರ ನಾಲ್ಕು ಪಟ್ಟ ಅಂತಂದ್ರೆ ನಾಲ್ಕು ಎಕ್ಸು. ಎಂಟು ವರ್ಷಗಳ ನಂತರ ಎಕ್ಸ್ ಪ್ಲಸ್ ಎಂಟು ಆಗ್ತೈತಿ. ಎಕ್ಸ್ ಪ್ಲಸ್ ಎಂಟು ಅಂದರೆ ಏನು ರೀ, ಇಲ್ಲೇ ಎಕ್ಸ್ ಪ್ಲಸ್ ಎಂಟು ಪ್ಲಸ್ ಎಂಟು ಆಗ್ತೈತಿ. ಯಾಕಂದ್ರೆ ಮೂರು ಮಕ್ಕಳಲ್ರಿ, ಮೂರು ಮಕ್ಕಳ ಮೊತ್ತ ಅಂತಂದ್ರೆ ಹಿಂಗೆ ಬರ್ತೈತ್ರಿ, ಮೂರು ಮಕ್ಕಳ ವಯಸ್ಸಿನ ಮೊತ್ತ ಎಂಟು ವರ್ಷಗಳ ನಂತರ ಅಂದರೆ ಹಿಂಗೆ ಬರ್ತೈತಿ. ಹೌದಾ, ಸೊ ನಾಲ್ಕು ಎಕ್ಸ್ ಪ್ಲಸ್ ಎಂಟು ಮೂರು ಮಕ್ಕಳ ವಯಸ್ಸಿನ ಮೊತ್ತದ ಎಷ್ಟರಷ್ಟೈತೆ ನೋಡ್ರಿ, ಎರಡರಷ್ಟಾಗುತ್ತದೆ. ಕೊಟ್ರೆ ನೋಡ್ರಿ ಎರಡರಷ್ಟಾಗುತ್ತದೆ. ಸೊ ಹಂಗಂದ್ರೆ ಎರಡು ವರ್ಷ ಆಗುತ್ತದೆ ಇಜುಕೊಳ್ಳು. ಹೌದಾ, ಬಿಡಸ್ರಿ, ನಾಲ್ಕು ಎಕ್ಸ್ ಪ್ಲಸ್ ಎಂಟು, ಎರಡು ಇಂಟು ಎಕ್ಸ್, ಎರಡು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಎರಡಲೇ ನಲವತ್ತೆಂಟು. ಸೊ ಎಕ್ಸ್ ಒಂದು ಕಡೆ ಮಾಡ್ಕೊರಿ, ನಾಲ್ಕು ಎಕ್ಸ್ ಮೈನಸ್ ಎರಡು ಎಕ್ಸ್ ನಲವತ್ತೆಂಟು, ಇದು ಪ್ಲಸ್ ಎಂಟು ಈ ಕಡೆ ಬಂದರೆ ಮೈನಸ್ ಎಂಟು, ನಾಲ್ಕು ಎಕ್ಸ್ ಒಳಗೆ ಎರಡು ಎಕ್ಸ್ ಹೋದರೆ ಎರಡು ಎಕ್ಸ್, ನಲವತ್ತೆಂಟರೊಳಗೆ ಎಂಟು ಹೋದರೆ ನಲವತ್ತು. ಸೊ ಎಕ್ಸ್ ಇಜುಕೊಳ್ಳು ನಲವತ್ತು ಭಾಗಲೇ ಎರಡು, ಎರಡು ಅಂದರೆ ಎರಡು ಇಪ್ಪತ್ತಲೇ, ಹಂಗಂದ್ರೆ ಇಪ್ಪತ್ತು ವರ್ಷ ರೀ. ಹೌದಾ, ಏನಿದು ಇಪ್ಪತ್ತು ಅನ್ನೋದು ಮಕ್ಕಳ ಮೊತ್ತ ರೀ. ಅವ್ರೇನು ಕೇಳ್ಯಾರ್ರಿ, ಮಕ್ಕಳ ವಯಸ್ಸಿನ ಮೊತ್ತ ಇಪ್ಪತ್ತು ಎಕ್ಸ್ ಅಂದ್ರೆ. ತಂದೆಯ ಈಗಿನ ವಯಸ್ಸು ಕೇಳ್ಯಾರ್ರಿ, ತಂದೆಯ ಈಗಿನ ವಯಸ್ಸು ಎಷ್ಟೈತ್ರಿ? ನಾಲ್ಕು ಎಕ್ಸ್. ಹೌದಲ್ರಿ, ತಂದೆ ಈಗಿನ ವಯಸ್ಸು ನಾಲ್ಕು ಎಕ್ಸ್. ತಂದೆಯ ವಯಸ್ಸು ಎಷ್ಟಾಗುತ್ತೆ ರೀ ಅವಾಗ? ನಾಲ್ಕು ಎಕ್ಸ್ ಅಂದರೆ ನಾಲ್ಕು ಗುಣಲೆ ಇಪ್ಪತ್ತು, ನಾಲ್ಕೆರಡಲೆ ಎಂಬತ್ತು ವರ್ಷ. ಹಂಗಾರೆ ತಂದೆಯ ವಯಸ್ಸು ಎಂಬತ್ತು ವರ್ಷ, ಮಕ್ಕಳ ವಯಸ್ಸಿನ ಮೊತ್ತ ಇಪ್ಪತ್ತು ವರ್ಷ. ಓಕೆ, ಅರ್ಥ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಹಾಂ, ಆಮೇಲೆ ಇನ್ನೊಂದು, ನಿಮ್ಗೆ ಈ ಪ್ರಾಬ್ಲಮ್ ನಾ ಏನು ಬಿಡಿಸೇನಿಲ್ಲ ರೀ, ಇದೇ ಥರ ಪ್ರಾಬ್ಲಮ್ಸ್ ನಾನು ಏನು ಮಾಡ್ತೇನೆ ಅಂದರೆ ನಿಮ್ಗೆ ಮಾಡೋಕ್ಕೆ ಕೊಡ್ತೀನಿ, ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡ್ತೀನಿ. ಅದನ್ನು ನಾನು ಅಲ್ಲಿ ಟೆಲೆಗ್ರಾಮ್ ಗ್ರೂಪ್ ಒಳಗೆ ಹಾಕಿರ್ತೀನಿ. ಆ ಟೆಲೆಗ್ರಾಮ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸಿಗ್ತೈತಿ. ನಮ್ಮ ಟೆಲೆಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಪ್ರಾಕ್ಟೀಸ್ ಸೆಷನಿಗೆ ನಾ ಪ್ರಾಬ್ಲಮ್ಸ್ ಕೊಡ್ತೀನಿ, ಬಿಡಿಸ್ರಿ. ಅದರ ಆನ್ಸರ್ಸು ನಾ ಇಟ್ಟಿರ್ತೀನಿ ಅಲ್ಲಿ. ಅಷ್ಟಕ್ಕೂ ನಿಮ್ಗೆ ಅದು ಬಿಡಿಸೋಕೆ ಬಂದಿಲ್ಲ ಅಂದ್ರೆ ನನಗೆ ಹಾಕ್ರಿ ಮೆಸೇಜಸ್, ನಾನು ನಿಮ್ಗೆ ಅದನ್ನು ಬಿಡಿಸಿ ಕಳಿಸ್ತೀನಿ. ಓಕೆ.
ಓಕೆ ಥ್ಯಾಂಕ್ ಯು ಪ್ಲೀಸ್. ಆಮೇಲೆ ಇನ್ನೊಂದು ಸಂತೋಷ ಸುದ್ದಿ, ನಾ ಇವತ್ತು ಆ್ಯಕ್ಚುಲಿ ಮಾಡ್ತಿರಲಿಲ್ಲ, ನಂಗೆ ಸ್ವಲ್ಪ ಕೋಲ್ಡ್ ಆಗೈತಿ, ಮಾಡ್ತಿರಲಿಲ್ಲ, ಆದರೂ ಮಾಡೀನಿ. ಯಾಕಂತಂದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ 99+ ಸಬ್ಸ್ಕ್ರೈಬರ್ಸ್ ಆಗ್ಯಾರ ರೀ. ಕೇವಲ ನಾನು ಭಾಳ ವೀಡಿಯೋಸ್ ಆಗಿಲ್ಲ, 7 ವೀಡಿಯೋಸ್ ಆಗಿದ್ದಾವೆ, ಇದು 8ನೇ ವೀಡಿಯೋ ಅನ್ಸುತ್ತೆ ನನಗೆ. ಸೊ ಇಷ್ಟು ನೀವು ನನಗೆ ಸಹಕಾರ ಮಾಡತ್ತೀರಿ ಅಂದರೆ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಬಾಯ್ ಫ್ರೆಂಡ್ಸ್.